थैंक यू वेरी मच दोड़मा दोड्ड बंगले नानिरोदक्के नीवु खंडित बेड अन्नल्ल अंत ननगे गोत्तित्तु रुचिका कोडु अवनिगे कई कोडु ನನ್ನ ಮಾತಿನ ಅರ್ಥ ಅವನಿಗೆ ಒಂದು ಅವಕಾಶ ಕೊಡಮ್ಮ ತನ್ನ ಪ್ರೀತಿ ಪ್ರೂವ್ ಮಾಡಕ್ಕೆ ಅವಕಾಶ ಅಂತಾನೆ ಕೇಳ್ತಿದ್ದಾನೆ ಕೊಟ್ಬಿಡಮ್ಮ ಆಯ್ತು ದೊಡ್ಡಮ್ಮ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಅವಕಾಶ ಕೊಡ್ತೀನಿ ಅದೇನು ಪ್ರೂವ್ ಮಾಡಬೇಕಂತಿದ್ಯೋ ಅದನ್ನ ಮಾಡು ಅದಾದ್ಮೇಲೆ ಆ ಎಮ್ಮೆನ ಮೊದಲೊಂದು ಕೈ ವಿಚಾರಿಸ್ಕೊಳ್ತೀನಿ ಆಮೇಲೆ ಕೋಣ ನಿನ್ ಸರದಿ ಥ್ಯಾಂಕ್ ಯು ವೆರಿ ಮಚ್ ಎಷ್ಟು ಸ್ವೀಟ್ ನೀನು ಎಷ್ಟು ಕ್ಯೂಟ್ ನೀನು ಐ ಲವ್ ಯು ವೆರಿ ಮಚ್ ರಾಕಿ ಯುನೋ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರ ಮಗ ಮಹೇಶ್ ಮಹೇಶ್ ಸೂರಿ ಇವನು ನನ್ನ ಮುದ್ದಿನ ಮಗ ರಾಕಿ ಹಲೋ ನೈಸ್ ಟು ಮೀಟ್ ಯು ಐ ಆಮ್ ಪ್ರಿಟಿ ಸರ್ಪ್ರೈಸ್ಡ್ ಆಕ್ಚುಲಿ ನಿಮ್ಮಿಬ್ಬರು ಪ್ರೀತಿ ಬಗ್ಗೆ ರುಚಿಕ ನನ್ನ ಹತ್ರ ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ ಬಟ್ ಯು ನೋ ವಾಟ್ ಐ ಆಮ್ ರಿಯಲಿ ಹ್ಯಾಪಿ ಹ್ಯಾಪಿ ಫಾರ್ ಬೋತ್ ಆಫ್ ಯು ಮತ್ತವಳು ಅವಳು ನನ್ನ ಸೊಸೆ ಶಿವಾಂಗಿ ರಾಕಿ ಹೆಂಡತಿ ಧರ್ಮಪತ್ನಿ ಕರ್ಮಪತ್ನಿ ಶಿವಾಂಗಿ ಔಚ್ ನನ್ನ ಪ್ರೀತಿನೂ ಪ್ರೂವ್ ಮಾಡ್ಬೇಕಲ್ವಾ ಆಯ್ತಲ್ಲ ಅದೆಷ್ಟು ಪ್ರೂವ್ ಮಾಡ್ಬೇಕು ಅಂತಿದ್ಯೋ ಮಾಡು ನಿನ್ನೇ ನಿಲ್ಲೇ ಬಿಟ್ಟು ಹೋಗ್ತಿಲ್ವಲ್ಲ ನಾವು ನಮ್ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ನನ್ನ ಮನೆ ಮನೆ ಅಲ್ಲ ಗೆಸ್ಟ್ ಹೌಸ್ ಅಂತ ಹೇಳಿದ್ದೆ ಅಲ್ವಾ ಮತ್ತೆ ಬಾ ನಮ್ ಜೊತೆ ಥ್ಯಾಂಕ್ ಯು ವೆರಿ ಮಚ್ ದೊಡ್ಡಮ್ಮ ನೀವು ಏನ್ ಕಡಿಮೆ ಸ್ವೀಟ್ ಇಲ್ಲ ಬಿಡಿ ಅಯ್ಯೋ ಈ ಸೀರೆನ ನಾನು ಅವತ್ತು ಉಟ್ಕೊಂಡಿದ್ದೆ ನಾನು ಹುಟ್ಟಿದ್ದೀನ ಏ ಡ್ರಾಮಾ ರಾಣಿ ಎಷ್ಟು ಸಾರಿ ಹುಟ್ಟಿದ್ಯಾ ನೀನು ನೀನೇನ್ ಸೀರೆ ಉಟ್ಕೊಂಡೆ ಹುಟ್ಟಿದ್ಯಾ ಹೌದು ಕಣೆ ಕರಿಹವೆ ಹುಟ್ಟಿದ್ದೀನೋನೇ ಉಟ್ಕೊಂಡಿದ್ದೆ ನಿಮ್ ಪ್ರಾಣಿಗಳ ತಲೆಯಲ್ಲಿ ಬುದ್ಧಿಗಿದ್ದ ಇದೆಯಾ ಹೆಂಗೆ ಆಮೇಲೆ ಈ ಸೀರೆನ ನಾನು ಯಾವತ್ತು ಹುಟ್ಟಿದ್ದೆ ಅಂದ್ರೆ ನೀನು ಸಾಯೋ ದಿನ ಉಟ್ಕೊಂಡಿದ್ದೆ ಏ ಎಮ್ಮೆ ಇಷ್ಟು ಸ್ಲೋ ಆಗಿ ಪ್ಯಾಕಿಂಗ್ ಮಾಡಿದ್ರೆ ನನ್ನ 118 ವರ್ಷ ಮತ್ತೆ ಕಳೆದು ಹೋಗುತ್ತೆ ಈ ಕರಿ ಹವೆ ನಾನು ಈ ಡ್ರಾಮಾ ನಿಲ್ಲಿಸಿ ಆ ಕೋಣ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ಕೋಣ ನನಗೊತ್ತು ನನಗೆ ನೆನಪಿದೆ ಅಂಕಿ ಪಾರ್ಟ್ 2 ನನಗೆ ಕ್ಲಿಯರ್ ಕಟ್ ಆಗಿ ಹೇಳಿದ ನನಗೇನಾದ್ರೂ ಆಯ್ತು ಅಂದ್ರೆ ನಾನ್ ಸತ್ಕಿತ್ ಹೋದ್ರೆ ನನ್ನ ಗುರು ನನ್ನ ಕೋಣ ಅಂದ್ರೆ ಮಹಿಷ ಬರ್ತಾನೆ ಅಂತ ಬಂದೆ ಬಿಟ್ಟ ಇದ್ರ ಅರ್ಥ ಆಂಕಿ 2 ಮೇಲೆ ಅವತ್ ರಾತ್ರಿ ಏನೋ ನಡೆದಿದೆ ಈಗ ತಾನೇ ಎಮ್ಮೆ ಹೇಳಿದ್ಲಲ್ಲ ಅವನು ಸತ್ ಹೋಗಿರ್ಬೇಕು ಅಂತ ಸತ್ತೋದ್ನ ಹಂಗೂ ಆಗಿರ್ಬೋದೇನೋಪ್ಪ ಚೆನ್ನಾಗಾಯ್ತು ಮುದ್ಕ ಸತ್ತ ಕಂಟ್ಕ ತಪ್ಪು ಸಮಾಧಾನ ಆಯ್ತು ಮನೆಗ್ ಬಂದಿದ್ದಾನೆ ಕೋಣನ್ ವಿಷಯ ಬಿಡಿ ಮಣಿ ಬಗ್ಗೆ ಯೋಚಿಸಿ ಕೊನೆ ಬಾರಿ ನಾಗಮಣಿ ಆಂಕಿ 2 ಹತ್ರನೇ ಇತ್ತು ಕರೆಕ್ಟ್ ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ ಯು ಆರ್ ಕರೆಕ್ಟ್ ಅವತ್ ರಾತ್ರಿ ಆ ಮಣಿ ಅವನ ಹತ್ರನೇ ಇತ್ತು ಹಾಗಾದ್ರೆ ಈಗ ಯಾರ ಹತ್ರ ಇದೆ ನನ್ನ ಹತ್ರ ಇಲ್ಲಿಗೆ ಯಾಕೆ ಬಂದೆ ನನ್ನ ಪ್ರೀತಿಯ ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕ ಮನುಷ್ಯ ಆಂಕಿ 2ಗಾಗಿ ಅವನ್ ಸೇಡು ತಿರ್ಸ್ಕೊಳಕ್ಕೆ ನಿನ್ನೆ ರಾತ್ರಿ ಯಾವ್ದೋ ನಾಗ ಅಥವಾ ನಾಗಕನಿಕೆ ಅವನ್ನ ತುಂಬಾ ಕ್ರೂರವಾಗಿ ಕೊಂದಿದ್ದಾರೆ ನಾನು ಆ ನಾಗ ಅಥವಾ ನಾಗಕನಿಕೆ ಸತ್ತಿರ್ಬೇಕು ಅನ್ಕೊಂಡೆ ಆದ್ರೆ ಆಮೇಲೆ ಗೊತ್ತಾಯ್ತು ಅದು ಇನ್ನೂ ಬದುಕಿದೆ ಅಂತ ಆದ್ರೆ ಈಗದು ಇದೇ ಮನೆ ಒಳಗಿದೆ ಅಂತ ನನಗ್ ಗೊತ್ತಾಯ್ತು
ರಾಕಿ, ಇದೇನ್ ಮಾಡ್ತಿದ್ಯಾ? ತುಂಬಾ ಲೇಟ್ ಆಗಿದೆ ಬಾ. ಯು ನೋ ವಾಟ್ ಶಿವಾಂಗಿ, ನಾನು ಸರಿಯಾಗಿ ಇದ್ದೀನಿ, ನೀನು ಇಲ್ಲಿಂದ ಹೋಗು ಪ್ಲೀಸ್. ರಾಕಿ ನೋಡು ಎಷ್ಟು ಚಳಿ ಇದೆ, ನಿನ್ ಹೆಲ್ತ್ ಅಪ್ಸೆಟ್ ಆಗೋಗುತ್ತೆ, ಬಾ ಬಾ ಹೋಗೋಣ. ಬಿಡು ಶಿವಾಂಗಿ, ನೀ ಲೇಟ್ ಆಗಿದೆ, ನಾನು ನಿನ್ನ ಹತ್ರ ನಾಳೆ ಮಾತಾಡ್ತೀನಿ. ಈ ರೂಪ ಬದಲಿಸೋ ನಾಗ ಇನ್ನೂ ಬದುಕಿದ್ದಾನೆ, ಆದ್ರೆ ಇವನು ಇಲ್ಲೇನ್ ಮಾಡ್ತಾ ಇದ್ದಾನೆ? ಈಗ ಮಣಿ ಎತ್ಕೊಳಕ್ಕೆ ಯಾರು ಹೋಗ್ತಾರೆ? ಹೌದು, ಯಾರು ಹೋಗ್ತಾರೆ? ನೀನೇ ಕರಿ ಹಾವೆ, ಮತ್ಯಾರು ಹೋಗ್ತಾರೆ? ನಾನಾ? ಸಾಧ್ಯನೇ ಇಲ್ಲ, ನನ್ನಿಂದ ಆಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ನಿನ್ನಿಂದ ಯಾಕೆ ಆಗಲ್ಲ? ಯಾಕಮ್ಮ, 121 ವರ್ಷದ ಹಳೆ ನಾಗಕನಿಗೆ ನೀನು? ಹೌದು ಹೌದು, ಅರ್ಧ ಮನುಷ್ಯಲು ಅರ್ಧ ಪ್ರಾಣಿ. ಟಾಪ್ ಫ್ಲೋರ್ ಅಲ್ಲಿ ಬುದ್ಧಿ ಇಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಮಖ ಇಲ್ಲ. ಇದನ್ ಬಿಟ್ಟು ಬೇರೆ ಏನಾದ್ರೂ ಹೇಳ್ತೀಯಾ ನೀನು? 121 ವರ್ಷದ ಹಳೆ ನಾಗಕನ್ನಿಕೆಗೆ ಇನ್ನೇನ್ ಹೇಳಕ್ ಸಾಧ್ಯ? ಇಷ್ಟೇ ಹೇಳಕ್ಕಾಗೋದು, ನಿನ್ನ ಬಾಲದಲ್ಲಿ ತ್ರಾಣವೇ ಇಲ್ಲ. ಏ ಹುಳುವೆ, ಒಂದ್ ಕೆಲ್ಸ ಮಾಡು, ನೀನ್ ಹೋಗು. ನಾನು ಮಾಹಿಷ್ಮತಿಗಳ ರಾಣಿ, ನಾನು ಹೋಗ್ಬೇಕಾ? ಹಾ, ನೀನ್ ಇಷ್ಟು ದೊಡ್ಡ ಜೇನ್ ಹುಳ, ಮತ್ತೆ ಜೇನ್ತುಪ್ಪ ತಿನ್ನಕ್ ಗೊತ್ತು, ಕುಡ್ಕಕ್ ಗೊತ್ತು, ಗುಯ್ ಗುಯ್ ಅನ್ನಕ್ ಗೊತ್ತು, ಮತ್ತೆ ಹೇಳು. ಇನ್ನೇನ್ ಹೇಳಲಿ ನಾನು, ನೀನು ಬಯೋಡಾಟಾ ನೀನೇ ಹೇಳ್ಬಿಟ್ಟಿಯಲ್ಲ. ಒಂದ್ ಕೆಲ್ಸ ಮಾಡಿ ಆಮೇಲೆ, ಮಣಿ ತರಕ್ ನೀನೇ ಹೋಗು. ಮಾನವ, ಈ ಅಷ್ಟಾದ್ರೂ ನನ್ ಕೂದ್ಲ ಸಾವ್ರು, ನಿನ್ ಕೈಗದು ಸಿಗಲ್ಲ ಹನಿ. ನೋ ನಾಗ್ಮಣಿ, ಹಾಗೆ ಒಂದು ಮಾತು ಹೇಳ, ಈ ನಾಗಮಣಿಯಿಂದ ಚಮತ್ಕಾರನೇ ಆಗೋಯ್ತು. ನಿನ್ನಂತ ಸುಂದರವಾಗಿರೋ ನಾಗಕನ್ನಿಕೆ ನನ್ನ ಹತ್ರ ಬರೋ ಹಾಗೆ ಮಾಡ್ತು. ಐ ಲೈಕ್ ಇಟ್, ಐ ಲವ್ ಇಟ್. ಏ ಕರಿ ಹಾವೆ, ನಾಗಮಣಿ ನನ್ನ ಹತ್ರ ಇದೆ ಅನ್ನೋ ವಿಷಯನ ಯಾಕೆ ಮರಿತೀಯ? ಅದು ಹೇಗೆ ಮರ್ತೆ, ನಾಗಮಣಿನೇ ತಗೊಳಕ್ ಬಂದಿದ್ದೆ ತಾನೆ? ನೀನೇನು ಅನ್ಕೊಂಡೆ, ಈಗ ನಿನ್ನ ಸೌಂದರ್ಯನ ತೋರಿಸಿ ಹೊಳ್ ಮಾಡಿ ನಾಗಮಣಿ ತಗೊಂಡು ಹೋಗ್ಬೋದು ಅನ್ಕೊಂಡ್ಯಾ? ನಾನೇನಾದ್ರೂ ಸಾಧಾರಣ ನಾಗಿಣಿ ಅಲ್ದೇ ಇದ್ರೆ ಯಾವ ಒಪ್ಪಂದ?